ಏಳನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಆಗ್ರಹಿಸಿ ಸರ್ಕಾರಿ ನೌಕರರು ಮಾಡ್ತಾ ಇರುವಂತ ಪ್ರತಿಭಟನೆಯ ಬಿಸಿ ಸಾಕಷ್ಟು ಜನರಿಗೆ ತಟ್ತಾ ಇದೆ। ಈಗಾಗಲೇ ಸಾಕಷ್ಟು ಜನ ರೋಗಿಗಳು ಹಾಸ್ಪಿಟಲ್ ಗೆ ಹೋಗಬೇಕು ಅಂತ ಅಂದ್ರೂ ಕೂಡ ಅಲ್ಲಿ ಸರಿಯಾಗಿರುವಂತ ವ್ಯವಸ್ಥೆ ಅಥವಾ ಅವರಿಗೆ ಸೇವೆ ಸಲ್ಲಿಸುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇಲ್ಲ। ಆದರೆ ಸದ್ಯಕ್ಕೆ ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ ನಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ಜಾಯಿನ್ ಆಗ್ತಿದ್ದಾರೆ। ಅಲ್ಲಿನ ವಾಸ್ತವ ಚಿತ್ರಣವನ್ನ ವಿವರಿಸುತ್ತಾರೆ। ಪ್ರಗತಿ, ಈ ಸರ್ಕಾರಿ ನೌಕರರ ಪ್ರತಿಭಟನೆಯ ಬಿಸಿ ಅತಿ ಹೆಚ್ಚು ಸಾರ್ವಜನಿಕರಿಗೆ ತಟ್ತಾ ಇರೋದು, ಸದ್ಯಕ್ಕೆ ಬೌರಿಂಗ್ ಹಾಸ್ಪಿಟಲ್ ನಲ್ಲಿ ನೀವು ಇದ್ದೀರಾ, ಅಲ್ಲಿನ ಚಿತ್ರಣವನ್ನ ತೋರಿಸ್ತಾ ಹೋಗೋದಾದ್ರೆ सभा सरकारी नौकरू करे मुश्कर के राज्य बहुत संघटने साथ अदरली सरकार वैद्याधिकारी संघ कूड़ा हाँ बेंगलूर बहुत आस्पत्र क्लोज तुर्तु एमर्जेंसी सेवे को नगर प्रमुख आस्पत्र बौरिंग आस्पत्र ओपन फ्रीडम आपल कल मीन साकणे फ्रीडम आप बल्केदार केवल ओपीडी सेवेगळु मात्रवल्ल अंद्रे केवल एमर्जेंसी सेवेगळु मात्रवल्ल नार्मल ओपीडी सेवेगळु कूड ईग लभ्य आग्ता इरुवंतद्दु दृश्यदल्लि कूड नीवु गमनिस्ता इरबहुदु। नावीग ओपीडी रिजिस्ट्रेशन कौंटर अल्लि इद्दीवि। इल्लि बेळग्गेयिंदलू कूड साकष्टु प्रमाणदल्लि रोगिगळु बंदिद्रु। अंद्रे रिजिस्ट्रेशन न माड्कोळ्ळुव सलुवागि सामान्यवागि 9 गंटेगे आस्पत्रे ओपन आगुत्ते, आद्रे 7 गंटेगेने बहुतेक रोगिगळु बंदिद्रु। एल्लि इवत्तु आस्पत्रेगळु ओपन इरुत्तो आस्पत्रेगळु ओपन इरल्वो, माध्यमगळल्लि बहुतेक जन सुद्दियन्न नोड्ता इर्तारे, ಆಸ್ಪತ್ರೆಗಳು ಓಪನ್ ಇರುತ್ತಾ ಇರಲ್ವಾ, ಈ ತರಹದ ಗೊಂದಲಗಳು ಇರುತ್ತೆ। ಸೋ ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ರೋಗಿಗಳು ಇವತ್ತು ಏನೋ ಬೌರಿಂಗ್ ಆಸ್ಪತ್ರೆಯ ಆವರಣದಲ್ಲಿ ಬೆಳಗ್ಗೆನೆ ಬಹುತೇಕ ಜನ ಬಂದಿದ್ರು। ಸದ್ಯ ಈಗ ಓಪಿಡಿ ರಿಜಿಸ್ಟ್ರೇಷನ್ ಕೌಂಟರ್ ಕೂಡ ಓಪನ್ ಆಗಿರುವಂತದ್ದು, ಇಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡು ಸದ್ಯ ನೀವು ಈಗ ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು। ಇದು ಓಪಿಡಿ ಸೆಂಟರ್ ಒಳಗಡೆ ಹೋಗುವಂತ ಒಂದು ದಾರಿ, ಈ ದಾರಿಯ ಮೂಲಕ ಓಪಿಡಿ ಗೆ ಹೋಗ್ತಾರೆ। ಅಂದ್ರೆ ನಿಮಗೆ ಗೊತ್ತಿರಬಹುದು ರಾಜ್ಯದ ಮೂಲೆ ಮೂಲೆಯಲ್ಲೂ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅಂದ್ರೆ ಅದು ಆಸ್ಪತ್ರೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಈ ಒಂದು ಮುಷ್ಕರಕ್ಕೆ ಸಾಥ್ ಕೊಟ್ಟಿವೆ। ಹಾಗಾಗಿ ಬಹುತೇಕ ಆಸ್ಪತ್ರೆಗಳಲ್ಲಿ ಕೇವಲ ಎಮರ್ಜೆನ್ಸಿ ಸೇವೆಗಳನ್ನು ಮಾತ್ರ ನೀಡಲಾಗುತ್ತದೆ। ಅಂದ್ರೆ ಅಪಘಾತ ಆಗಲಿ ಅಥವಾ ವಿಷ ಸೇವನೆ ಆಗಲಿ ಅಥವಾ ಡೆಲಿವರಿ ಆಗಲಿ, ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಈ ತರಹದ ಎಮರ್ಜೆನ್ಸಿ ಸೇವೆಗಳು ಅಂತ ನಾವು ಏನು ಹೇಳ್ತೀವಿ, ಈ ಸೇವೆಗಳನ್ನು ಮಾತ್ರ ಆಸ್ಪತ್ರೆಗಳಲ್ಲಿ ಮಾಡಲಾಗುತ್ತೆ। ಉಳಿದ ಯಾವುದೇ ರೀತಿಯಾದಂತ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ। ಅಂದ್ರೆ ಇಫ್ ಇನ್ ಕೇಸ್ ಏನಾದರೂ ಅಂತ ಸೇವೆಯನ್ನು ಕೊಡುವಂತ ಸಂದರ್ಭದಲ್ಲೂ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿರುತ್ತಾರೆ ಅನ್ನುವಂತ ವಿಚಾರವನ್ನ ನಿನ್ನೆ ರಾಜ್ಯ ವೈದ್ಯಾಧಿಕಾರಿ ಸಂಘದ ಅಧ್ಯಕ್ಷ ಆಗಿರುವಂತ ವಿವೇಕ ದೊರೆ ಅವರು ಹೇಳ್ತಾ ಇದ್ದರು। ಹಾಗೇನೆ ಅವರ ಒಂದು ಏನು ಅವರ ಒಂದು ಪ್ರತಿಭಟನೆಗೆ ಏನು ಸಾಥ್ ಕೊಟ್ಟಿದ್ರು, ಅದೇ ರೀತಿಯಾಗಿ ಬಹುತೇಕ ಆಸ್ಪತ್ರೆಗಳು ಕ್ಲೋಸ್ ಆಗುತ್ತೆ ಅಂತ ಕೂಡ ಹೇಳಲಾಗಿತ್ತು। ಬೆಂಗಳೂರಿನಲ್ಲಿ ಪ್ರಮುಖವಾಗಿ 3 ಆಸ್ಪತ್ರೆಗಳಿವೆ, ಅದೇ ತರ 105 ಪಿಎಸ್ಸಿ ಸೆಂಟರ್ ಗಳಿವೆ, 19 ಜಿಲ್ಲಾ ಆಸ್ಪತ್ರೆಗಳು ಹಾಗೆ ತಾಲೂಕು ಆಸ್ಪತ್ರೆಗಳಿವೆ। ಇಲ್ಲಿ ಸಂಪೂರ್ಣವಾಗಿ ಓಪಿಡಿ ಸೇವೆ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾಯಿತ್ತು। ಆದರೆ ಬೌರಿಂಗ್ ಆಸ್ಪತ್ರೆಯ ಡೀನ್ ಮನೋಜ್ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಆಗಲಿ ಅಥವಾ ಬೇರೆ ಕಡೆಯಿಂದ ಬರುವವರಾಗಲಿ, ಅವರೆಲ್ಲರೂ ಕೂಡ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಅಥವಾ ಏನಾದರೂ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಯ ಆಯಿತು ಅಂದ್ರೆ ಪ್ರಮುಖವಾಗಿ ಅವರು ನೇರವಾಗಿ ಎಂಟ್ರಿ ಕೊಡುವಂತದ್ದು ಬೌರಿಂಗ್ ಆಸ್ಪತ್ರೆ। ಬೌರಿಂಗ್ ಆಸ್ಪತ್ರೆಯ ಹೆಸರು ಬಹುತೇಕ ಜನಸಾಮಾನ್ಯರ ತಲೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ। ಸೋ ಈ ಹಿನ್ನೆಲೆಯಲ್ಲಿ ಅಗತ್ಯ ಸೇವೆಯನ್ನ ಇಲ್ಲಿ ಏನಾದರೂ ನಾವು ಬಂದ್ ಮಾಡಿದ್ರೆ, ಅಗತ್ಯ ಸೇವೆಯ ಜೊತೆಗೆ ಓಪಿಡಿ ಸೇವೆಯನ್ನ ಏನಾದರೂ ಬಂದ್ ಮಾಡಿದ್ರೆ ಬಹುತೇಕ ಜನರಿಗೆ ಸಮಸ್ಯೆ ಆಗುತ್ತೆ। ಸೋ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆರೋಗ್ಯ ಸೇವೆಯಲ್ಲಿ ಕೊಡುವಂತ ಸೇವೆಯಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಯ ಆಗಲ್ಲ। ಅಂದ್ರೆ ಯಾರು ಅಟೆಂಡ್ ಆಗ್ತಾರೆ, ಯಾರು ಸಿಬ್ಬಂದಿಗಳು ಹಾಜರ ಆಗ್ತಾರೆ, ಯಾರು ಕೂಡ ಗೈರಾಗಲ್ಲ। ಹಾಜರಾಗುವಂತ ಸಿಬ್ಬಂದಿಗಳೆಲ್ಲರೂ ಕೂಡ ಬ್ಲ್ಯಾಕ್ ಕಲರ್ ರಿಬ್ಬನ್ ಅನ್ನು ಧರಿಸಿರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು। ಜೊತೆಗೆ ಸಿಬ್ಬಂದಿಗಳಿಗೂ ಕೂಡ ನಿನ್ನೆಯೇ ಒಂದು ಸಂದೇಶ ರವಾನೆ ಆಗಿದೆ, ಯಾರು ಕೂಡ ಗೈರಾಗಬೇಡಿ, ಎಲ್ಲರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿ, ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳೆಲ್ಲವೂ ಕ್ಲೋಸ್ ಆಗಿರುವಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು, ಜನಸಾಮಾನ್ಯರಿಗೆ ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಯ ಕಂಡುಬರಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಈ ಬೌರಿಂಗ್ ಆಸ್ಪತ್ರೆ ಇವತ್ತು ಓಪನ್ ಇರುವಂತದ್ದು। ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ।